ಈಗ ಒಂದು ಟಿಪ್ಸ್ ಹೇಳ್ತೀನಿ ಕೇಳ್ರಿ, ಇದು ವೈಭವ ಲಕ್ಷ್ಮಿ ಟಿಪ್ಸ್. ವೈಭವ ಲಕ್ಷ್ಮಿ ವ್ರತ ಇದು ಹೆಂಗಂದ್ರೆ, ಇದು ಕಳ್ಕೊಂಡದ್ದು ಯಾವುದೇ ಒಂದು ಬಂಗಾರ ಆಗಲಿ, ಯಾವುದೇ ಒಂದು ವಸ್ತು ನೀವು ಕಳ್ಕೊಂಡಿದ್ರೆ ಮರಳಿ ಪಡೆಯುವಂಥ ಒಂದು ವ್ರತ ಇದು. ನೀವು ಬಂಗಾರ ಕಳ್ಕೊಂಡಿದ್ರು ಇದು ಮರಳಿ ಸಿಗ್ತದೆ. ಯಾರು ನಿಮ್ಮ ರೊಕ್ಕ ಮುಳುಗಿಸ್ಕೊಂಡ್ರೆ ಮರಳಿ ತಾವಾಗಿ ತಂದು ಕೊಡ್ತಾರೆ. ಅದಕ್ಕೋಸ್ಕರ ಇದು ಒಂದು ವ್ರತ ಇದೆ, ಭಾಳ ಒಳ್ಳೆಯ ವ್ರತ ಇದು. ಇದು ಶುಕ್ರವಾರ, ಪ್ರತಿ ಶುಕ್ರವಾರ ನಾವೇನು ಮಾಡಬೇಕು, ವ್ರತ ಮಾಡಬೇಕು. ಮುಂಜಾನೆ ಎದ್ದು ತಣ್ಣೆ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ನಾರ್ಮಲ್ಲಾಗಿ ಪೂಜೆ ಮಾಡಿಕೊಂಡು ಆಮೇಲೆ ಏನು ಮಾಡಬೇಕು, ಉಪವಾಸ ಇರಬೇಕು. ಇಡೀ ದಿನ ಎಲ್ಲ ಉಪವಾಸ ಇರಬೇಕು. ಸಂಜೆ ಮುಂದೆ ಹೂವು ಹಣ್ಣು ಕಾಯಿ ಅರಿಶಿನ ಕುಂಕುಮ ಅಕ್ಷತೆ ಲಕ್ಷ್ಮಿ ಏನೆಲ್ಲ ಪೂಜೆಗೆಲ್ಲ ಬೇಕು, ಒಂದು ಕಾಯಿ ಎಲೆ ಎಲ್ಲ ತಗೊಂಡು ಪೂಜೆ ಮಾಡಬೇಕು. 21 ಸಲ ಅಕ್ಷತೆ, 21 ಸಲ ಜಪ, ಮಂಗಳಾರತಿ ಹಾಡು, ಆಮೇಲೆ ಶ್ಲೋಕ ಸಣ್ಣ ಸಣ್ಣ ಶ್ಲೋಕ ಎಲ್ಲ ಮಾಡಿಕೊಂಡು ಭಾಳ ಶ್ರದ್ಧೆ ನಿಷ್ಠೆಯಿಂದ ಪೂಜೆ ಮಾಡಬೇಕು. ಮಕ್ಕಳಿಗೂ ಪ್ರಸಾದ ಹಂಚಬೇಕು, ನೀವು ಕೂಡ ಪ್ರಸಾದ ತಿನ್ನಬೇಕು. ಆ ಪ್ರಸಾದಕ್ಕೆ ಸ್ವೀಟ್ ಏನಾದರೂ ಪೇಡ ಆಗಲಿ, ಇಲ್ಲ ನಿಮ್ಮ ಶಕ್ತಿ ಮೀರಿ ಹೋಳಿಗೆ ಆಗಲಿ, ನಿಮ್ಮ ಶಕ್ತಿ ಏನು ಅನುಸಾರ ಏನು ಇರ್ತದೆ ಹಾಗೆಲ್ಲ ಮಾಡಿಕೊಂಡು ಇದು 4 ಇದು 21 21 ಮಾಡ್ತಾರೆ, 11 ಮಾಡ್ತಾರೆ, ಮತ್ತು 4 ಮಾಡ್ತಾರೆ. ಹಿಂಗೆ ಶಕ್ತಿ ಅನುಸಾರ ಎಲ್ಲ ಮಾಡಿ ಅದಕ್ಕೇನು ಮಾಡಬೇಕು, ಒಂದು ಬುಕ್ ಇರ್ತದೆ ಅದು, ಅದು ವೈಭವ ಲಕ್ಷ್ಮಿ ಬುಕ್, ಅದು ಪಠಣೆ ಮಾಡಬೇಕು. ಅದರೊಳಗೆ ಜಪ ಅದು ಇದು ಎಲ್ಲ ಇರ್ತದೆ, ಎಲ್ಲ ಸಾಲೋ ಮಾಡ್ಕೊಂಡು ಹೋಗಬೇಕು. ಲಾಸ್ಟ್ ವ್ರತ ಮುಗಿಸುವಾಗ 5 ಇಲ್ಲ 11 ಇಲ್ಲ 21 ಹೆಣ್ಮಕ್ಳಿಗೆ ಮುತ್ತೈದರು ಕರೆದು ಉಡಿ ತುಂಬಿ ಎಲ್ಲರಿಗೊಂದು ಬುಕ್ಕ ಹಂಚಬೇಕು. ಇದೇ ಈ ವ್ರತದ ಶ್ರೇಷ್ಠತೆ. ನೀವು ಕಳೆದದ್ದೆಲ್ಲ ಪಡ್ಕೊಂಡ್ಬಿಡ್ತೀರಿ. ಈ ವ್ರತದ ನಿಯಮಗಳನ್ನು ಪಾಲನೆ ಮಾಡಿ, ನಿಮ್ಗೆ ಲೈಕ್ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಬಾಜು ಇರೋ ಬೆಲ್ ಐಕನ್ ಕ್ಲಿಕ್ ಮಾಡಿರಿ. ಓಕೆ, ಬಾಯ್.